ಪೊಲೀಸರು ಮೇಲೆ ಯಾವ ರೀತಿ ದಬ್ಬಾಳಿಕೆ ತುಮಕೂರಿನಲ್ಲಿ ನಡೀತು ಅನ್ನೋದನ್ನ ತಾವು ನೋಡಿದ್ರಿ ವೀಕ್ಷಕರೇ. ಈಗ ಬೆಂಗಳೂರಿನಲ್ಲಿ ನ್ಯಾಯ ಕೊಡಬೇಕಾದ ಪೊಲೀಸರೇ ದೌರ್ಜನ್ಯ ಮಾಡ್ತಾ ಇರುವಂತಹ ಒಂದು ವಿಷಯವನ್ನ ನೀವೀಗ ಪಬ್ಲಿಕ್ ಟಿವಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಜಾಗದ ಜಗಳಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಎಂಟ್ರಿ ಆಗಿ ತಾವೇ ಡೆಮಾಲಿಷನ್ ಮಾಡಿಸಿದ್ದಾರೆ. HSR ಲೇಔಟ್ ನಲ್ಲಿರೋ ಈ ಜಾಗ ದಯಾನಂದ್ ರೆಡ್ಡಿ ಅನ್ನೋರಿಗೆ ಸೇರಿದ್ದು, ಅದಕ್ಕೆ ದಾಖಲೆಗಳು ಕೂಡ ಇವೆ. ಈ ಜಾಗದ ಪಕ್ಕದಲ್ಲೇ ಚರ್ಚ್ ಇದ್ದು ಆಸ್ತಿಗಾಗಿ ಕಳೆದ 6 ತಿಂಗಳಿನಿಂದ ಫಾದರ್ ಚಾರ್ಲ್ಸ್ ಬಾಬು ಹಾಗೂ ದಯಾನಂದ ರೆಡ್ಡಿ ನಡುವೆ ಕಿರಿಕ ನಡೀತಾನೆ ಬಂದಿದೆ. ಆದರೆ ಕಂಪ್ಲೇಂಟ್ ದಾಖಲಾಗದೇ ಇದ್ರೂ ಸಹ ಕಳೆದ ತಿಂಗಳು ಸರ್ಕಲ್ ಇನ್ಸ್ಪೆಕ್ಟರ್ ವಿಕ್ಟರ್ ಸೈಮನ್ಸ್ ಎಂಟ್ರಿ ಆಗಿದ್ದಾರೆ. 24ನೇ ತಾರೀಕಿನಂದು ಏಕಾಏಕಿ JCB ತರಿಸಿ ಶೀಟ್ ಕಾಂಪೌಂಡ್ ಅನ್ನ ಡೆಮಾಲಿಷ್ ಮಾಡಿಸಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ನ ಈ ಕಿತ್ತಾಪತಿ CCTVಯಲ್ಲಿ ರೆಕಾರ್ಡ್ ಕೂಡ ಆಗಿದೆ. ಸರ್ಕಲ್ ಇನ್ಸ್ಪೆಕ್ಟರ್ ದೌರ್ಜನ್ಯದ ಬಗ್ಗೆ ಗೃಹ ಸಚಿವ ಪೊಲೀಸ್ ಕಮಿಷನರ್ಗೆ ದಯಾನಂದ್ ರೆಡ್ಡಿ ದೂರು ನೀಡಿದ್ರು, ಯಾವುದೇ ಪ್ರಯೋಜನ ಆಗಿಲ್ವಂತೆ. ಹೀಗಾಗಿ ಕೋರ್ಟ್ನಲ್ಲಿ ದಯಾನಂದ್ ಕೇಸು ಕೂಡ ದಾಖಲಿಸಿದ್ದಾರೆ. ಮೊನ್ನೆ ಇನ್ಸ್ಪೆಕ್ಟರ್ ಜೊತೆ ಬಂದು ಕಾಂಪೌಂಡ್ ಹೊಡೆದ್ಮೇಲೆ 26 ನಾವು ಕಮಿಷನರ್ಗೆ, ಆಮೇಲಿಂದ ಹೋಮ್ ಮಿನಿಸ್ಟರ್ಗೆ ಎಲ್ಲರಿಗೂ ಲಾಯರ್ ಥ್ರೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಏನು ಆಕ್ಷನ್ ಆಗಲಿಲ್ಲ 5 ಗಂಟೆ. ಹೈಕೋರ್ಟಲ್ಲಿ ನಾವು 2 ಮನವಿನ ಕೇಳ್ತಾ ಇದ್ದೀವಿ. 10 ಲಕ್ಷ ರೂಪಾಯಿ ಡ್ಯಾಮೇಜಸ್ನ ತುಂಬಿಕೊಡಿ ಅಂತ ಕೇಳಿದ್ದೀವಿ. ಒಂದು ಅಧಿಕಾರನ ದುರ್ಬಳಕೆ ಮಾಡ್ಕೊಂಡಿದ್ದಾರಲ್ಲ, ಅವ್ರ ಮೇಲೆ FIR ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅನ್ನೋದೇ ನಮ್ಮದೊಂದು ಮನವಿ. ಕೆಲವು ದಿನಗಳಿಂದ ಉತ್ತರ ಕರ್ನಾಟಕದಲ್ಲಿ ರಣಭೀಕರ ಮಳೆ, ಒಂದು ರೀತಿ ಜನ ತತ್ತರಿಸಿ ಹೋಗಿದ್ದಾರೆ. ಈಗೊಂದಷ್ಟು ಕೊಂಚ ಬಿಡುವು ಸಿಕ್ಕರೂ ಕೂಡ ಮಳೆ, ಆದರೆ ಮಳೆಯಿಂದಾಗಿರುವ ಅವಾಂತರ ಇದೆಯಲ್ಲ ಅದು ಅಷ್ಟಿಷ್ಟಲ್ಲ. ಇದ್ರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೆಜೆ ಜಾರ್ಜ್ ಮತ್ತೆ ಸಚಿವರಾಗಿರೋದಕ್ಕೆ ಏನು ಆರ್ ಅಶೋಕ್ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿದರೆ, ಗಣಪತಿ ಆತ್ಮಹತ್ಯೆ ಪ್ರಕರಣದ ಇನ್ನೂ ನ್ಯಾಯಾಲಯದಲ್ಲಿದೆ, ಜಾರ್ಜ್ನ ತರಾತುರಿಯಲ್ಲಿ ಸಚಿವರನ್ನ ಆಗಿಸುತ್ತಿರೋದು ಸರಿಯಲ್ಲ ಅಂತ ಹೇಳಿದ್ರು.